ಸುಚಿ ಸರ್ನ ನಾನು ಫಸ್ಟು ಭೇಟಿಯಾಗಿದ್ದು ಅವರ ಸಂದಿಗ್ಧ ಸಿನಿಮಾದ ಆಡಿಷನಲ್ಲಿ ನಾಗೇಶ್ ಸರ್ ಅವ್ರು ಹೇಳಿದರು ಆಡಿಷನ್ ನಡೀತಿದೆ ಬನ್ನಿ ಅಂತ ನನಗೂ ಪರಮಗೂ ಹೇಳಿದರು ಸೊ ನಾವಿಬ್ಬರು ಒಟ್ಟಿಗೆ ಹೋಗಿದ್ವಿ ಅವ್ರ ಆಫೀಸ್ಗೆ ಹೋದಾಗ ಫಸ್ಟ್ ನನಗೆ ಅವರ ಆಫೀಸ್ ಎಂಟ್ರಿ ಅದು ಹೋದ ತಕ್ಷಣ ಅದು ಖುಷಿ ಆಯಿತು ಕೆಳಗಡೆ ಒಂದು ಗಾಂಧಿ ಅವ್ರು ಬಳಸ್ತಿದ್ರಲ್ಲ ಆ ಥರದ್ದು ಒಂದು ಕೆಳಗಡೆ ಮಂಚ ಅದ್ರ ಮೇಲೆ ಕಾಟನ್ ಬೆಡ್ಶೀಟ್ಗಳು ಅದನ್ನು ಅವರು ಬರೆಯೋಕ್ಕೆ ಮಾಡಿರೋ ಸೆಟಪ್ಪು ಅದೆಲ್ಲ ನಾವು ನೋಡಿ ತುಂಬ ಖುಷಿ ಆಯ್ತು ನನಗೆ ಅನ್ನಿಸ್ತು ನಾವು ಕಲಾ ಮಾಧ್ಯಮದ ಆಫೀಸ್ ಮಾಡಿದರೆ ನಮ್ಮ ಮನೇಲೂ ಈ ಥರದ್ದು ಈ ಥರದ್ದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ಅನಿಸ್ತು ಅಷ್ಟು ಚೆನ್ನಾಗಿತ್ತು ಅವ್ರು ಹೋದ ತಕ್ಷಣ ನಾವು ಹೊಸಬ್ರು ನಾನು ಪರಮ ಅವ್ರಿಗೆ ಗೊತ್ತಿಲ್ಲ ಏನಿಲ್ಲ ಹೊಸಬ್ರು ಆದ್ರೂ ಅವರು ಎಷ್ಟೋ ದಿನ ಪರಿಚಯ ಥರ ಭಯನೇ ಹೋಗಿಸ್ಬಿಡ್ತಾರೆ ಅವ್ರು ಫಸ್ಟ್ ಹೋದ ತಕ್ಷಣ ಬನ್ನಿ 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 ಕೆಳೆಯರೆ ಬನ್ನಿ ಸ್ನೇಹಿತರೆ ಅಂತೇಳಿ ಕರೆದು ಕೂಡಿಸಿ ಫಸ್ಟ್ ಹೋದ ತಕ್ಷಣ ಆಡಿಷನ್ ಅಂದರೆ ಸ್ಕ್ರಿಪ್ಟ್ ಕೊಟ್ಟು ಅದು ಮಾಡಿ ಅಂತ ಏನೂ ಮಾಡಿಲ್ಲ ಬಂದ ತಕ್ಷಣ ಏನು ತಗೋತೀರಿ ಅಂತ ಕೇಳಿದರು ತಣ್ಣಗಿನ ಮಜ್ಜಿಗೆ ಕೊಟ್ಟರು ಮಜ್ಜಿಗೆ ಕೊಡಿದ್ವಿ ಅದಾದಮೇಲೆ ಮಾತು ಶುರು ಮಾಡಿದರು ಆಮೇಲೆ ನಮ್ಮ ಎಕ್ಸ್ಪೀರಿಯೆನ್ಸು ಅದೆಲ್ಲ ಕೇಳಿದ್ಮೇಲೆ ಅವರು ಈ ಥರ ಇದೆ ನಮ್ಮ ಸ್ಕ್ರಿಪ್ಟ್ ಹಿಂಗೆ ಇದೆ ನೀವು ನಮ್ಮ ಜೊತೆಗೆ ಬಂದು ಕೆಲಸ ಮಾಡಿ ಅಂತ ಪ್ರೀತಿಯಿಂದ ಕೇಳಿದರು ಹಾಗೆ ಅವ್ರ ಜೊತೆಗೆ ನಾವು ಸಿನಿಮಾದಲ್ಲಿ ವರ್ಕ್ ಮಾಡಿದ್ವಿ ನಾನು ಪರಮೇಶು ಒಳ್ಳೆ ಸಂಭಾವನೆ ಕೂಡ ಕೊಟ್ಟರು ಅವರು ತುಂಬ ಕೆಲಸನ ನಮಗೆ ಅವ್ರದ್ದು ತುಂಬ ಸೀನಿಯರು ಅಂತೇಳಿ ಭಯ ಪಡಿಸೋದೇ ಇಲ್ಲ ನಮ್ಮ ಜೊತೆಗೆ ಸರಳವಾಗಿ ಬರೀತಾರೆ ಸರಳವಾಗಿ ಮಾತಾಡ್ತಾರೆ ಅಷ್ಟು ದೊಡ್ಡವ್ರ ದೊಡ್ಡ ವ್ಯಕ್ತಿಗಳು ಅಂತ ಅಂದ್ಕೊಂಡಿರ್ತೀವಿ ಬಟ್ ಅವ್ರ ಜೊತೆಗೆ ಕೆಲಸ ಮಾಡುವಾಗ ತುಂಬ ಸರಳವಾಗಿ ಅವ್ರ ಜೊತೆ ಭಯ ಇಲ್ಲದೆ ಮಾತಾಡ್ಬೋದು ಅನ್ನೋ ಥರ ಕ್ರಿಯೇಟ್ ಅವರು ಆ ಥರ ಸರ್ ಇನ್ನೊಂದು ನಮ್ಮ ಓಡು ಶಿವ ಅಂತ ನಮ್ದೊಂದು ಟ್ರೇಲರಲ್ಲಿ ಸರ್ನ ಆ್ಯಕ್ಟ್ ಮಾಡೋಕೆ ಕೇಳಿದ್ವಿ ತುಂಬ ಖುಷಿಯಿಂದ ಬಂದು ಆ್ಯಕ್ಟ್ ಮಾಡಿದರು ನಮ್ಮ ಸಿನಿಮಾ ಗೆಳೆಯರೆಲ್ಲ ಕೇಳ್ತಾ ಬೇರೆ ಫ್ರೆಂಡ್ಸ್ಗಳೆಲ್ಲ ಸುಚಿ ಸರ್ನ ಹಾಕೊಂಬಿಟ್ಟಿದ್ದೀರಾ ಟ್ರೇಲರ್ ನೋಡಿದವರೆಲ್ಲ ಹೇಳ್ತಿದ್ರು ಅವ್ರನ್ನ ಹಾಕೊಂಬಿಟ್ಟಿದ್ದೀರಾ ಹೆಂಗೆ ಬಂದರು ಅವರು ಅಂತ ಹ್ಞೂ ನಮ್ಮ ತುಂಬ ತುಂಬ ಸರಳವಾಗಿ ಬಂದರು ಅವರು ತುಂಬ ಆತ್ಮೀಯವಾಗಿ ಬಂದರು ನೀವು ಅಂದ್ಕೊಂಡಂಗಿಲ್ಲ ಅಂತ ಅವರೆಲ್ಲ ಅವರು ಹಂಗೆ ಭಾಷೆ ಹಂಗೆ ಮಾತಾಡ್ತಾರೆ ತುಂಬ ಸ್ಟ್ರಿಕ್ಟು ಹಂಗೆಲ್ಲ ಅನ್ಕೊಬಿಟ್ಟಿದ್ದಾರೆ ಬಟ್ ಶುಚಿ ಸರ್ ತುಂಬ ಮೃದು ಸ್ವಭಾವದವರು ತುಂಬ ಆತ್ಮೀಯವಾಗಿ ಎಲ್ಲರನ್ನೂ ಹಚ್ಕೋತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಅವ್ರಿಗೆ ಅವರ ಶಿಷ್ಯಂದರು ಅಥವಾ ಅವರ ಒಡನಾಡಿಗಳು ಅವರು ಚಿಕ್ಕವರು ಬೆಳೆದ್ರೆ ತುಂಬಾ ಖುಷಿ ಪಡ್ತಾರ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಸುಚಿಸರ್ದು ಹುಟ್ಟು ಹಬ್ಬ ಜನ್ಮ ದಿನದ ಹಾರ್ದಿಕ ಶುಭಾಶಯಗಳು ಸರ್ ನೀವು ಹೀಗೆ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನ ಮಾಡಿ ಸಿನಿಮಾ ನಿರ್ದೇಶನ ಮಾಡಿ ನಟನೆ ಮಾಡಿ ನಮ್ಗೆಲ್ಲಾರ್ಗು ನಿಮ್ ಜೊತೆ ಕರ್ಕೊಂಡು ನಮ್ಮನ್ನು ಬೆಳೆಸಿ ಸರ್ ನಮಸ್ಕಾರ ಜಗತ್ತಲ್ಲಿ ಮೂರ್ ತರದ ಗುರುಗಳಿರ್ತಾರಂತೆ ಒಬ್ಬ ಗುರು ಹೇಳ್ತಾರಂತೆ ಶಿಷ್ಯ ನಿನ್ ಬೆಳಿ ಆದ್ರೆ ನನಗಿಂತಲೂ ಜಾಸ್ತಿ ಬೆಳಿಬೇಡ ಅಂತ ಒಬ್ರು ಹೇಳ್ತಾರಂತೆ ಇನ್ನೊಬ್ಬ ಗುರು ಬರ್ತಾರಂತೆ ಅವ್ರು ಹೇಳ್ತಾರಂತೆ ಶಿಷ್ಯ ನೀನು ಬೆಳಿ ನನ್ನ ಸಮಕ್ಕೆ ಬೆಳಿ ಸಾಕು ನನಗಿಂತ ಮುಂದೇನೂ ಹೋಗ್ಬೇಡ ನನಗಿಂತ ಹಿಂದೆನೂ ಇರಬೇಡ ನನ್ನ ಸಮಕ್ಕೆ ಬೆಳಿ ಅಂತ ಆದರೆ ಜಗತ್ತಲ್ಲಿ ಅಪರೂಪಕ್ಕೆ ಕೆಲವು ಗುರುಗಳಿರ್ತಾರಂತೆ ಅವ್ರು ಹೇಳ್ತಾರಂತೆ ಶಿಷ್ಯ ನೀನು ಬೆಳಿ ಆದರೆ ನೀನು ನನ್ನನ್ನು ದಾಟಿ ನನ್ನನ್ನು ಮೀರಿ ತುಂಬ ಎತ್ತರಕ್ಕೆ ತುಂಬ ಮುಂದಕ್ಕೆ ಬೆಳಿ ಅಂತ ಹೇಳ್ತಾರಂತೆ ಕೆಲವು ಅಪರೂಪದ ಗುರುಗಳು ಆ ಗುರುಗಳ ಸಾಲಿನಲ್ಲಿ ನನಗೆ ಗೊತ್ತಿರುವ ಗುರುಗಳು ಶ್ರೀ ಸುಚೇಂದ್ರ ಪ್ರಸಾದ್ ಸರ್ ಸರ್ ನಮಸ್ತೆ ಹೇಗಿದ್ದೀರಿ ಸುಚಿ ಸರ್ ಸುಚಿ ಸರ್ ನಮ್ಮೆಲ್ಲರ ಪ್ರೀತಿಯ ಸುಚಿ ಸರ್ ಅವರು ಅವ್ರನ್ನ ನಾನು ಏನಂತ ಕರೀಲಿ ಗುರು ಅಂತ ಆಲ್ರೆಡಿ ಕರೆದುಬಿಟ್ಟಿದ್ದೀನಿ ಆತ ಒಬ್ಬ ಒಳ್ಳೆಯ ಮಾರ್ಗದರ್ಶಿ ಸ್ನೇಹಿತರು ಆತ್ಮೀಯರು ಕುಟುಂಬದ ಸದಸ್ಯರು ಅನ್ನೋ ಅಷ್ಟು ಪ್ರೀತಿಸ್ತಾರೆ ಹಚ್ಕೋತಾರೆ ಈ ಮುಖ ಭಾಳ ಜನಕ್ಕೆ ಗೊತ್ತಿಲ್ಲ ಭಾಳ ಜನ ಹೇಳ್ತಾರೆ ಸುಚಿ ಸರ್ ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ ಕನ್ನಡವನ್ನು ತುಂಬ ಅಚ್ಚುಕಟ್ಟಾಗಿ ಬಳಸೋರಲ್ಲಿ ಸುಚಿ ಸರ್ ಒಬ್ಬರು ಅಂತೆಲ್ಲ ಕರೀತಾರೆ ಆ ಕಾರಣಕ್ಕೆ ಭಾಳ ಜನ ಅವ್ರಿಗೆ ಹೆದರ್ಕೋತಾರೆ ಕೂಡ ಯಾಕಂದರೆ ನಾವೇನಾರು ಅಪ್ಪೆ ತಪ್ಪೆ ತಪ್ಪು ಮಾತಾಡಿದ್ರೆ ಬೈದು ಬಿಡ್ತಾರೇನೋ ಅಥವಾ ಅವ್ರು ಕೋಪಿಷ್ಟ್ರೇನೋ ಏನಾರು ಅಂದುಬಿಡ್ತಾರೇನೋ ಅಂತ ಆದರೆ ಅವ್ರನ್ನ ನಿಜವಾದ ಗುಣ ಬೇರೆಯೇ ಇದೆ ಅವ್ರ ನಿಜವಾದ ಮಗುವಿನ ಮನಸ್ಸು ಬೇರೆಯೇ ಇದೆ ಆ ರೀತಿಯ ಮಗುವಿನ ಮನಸ್ಸಿನ ಶುಚಿ ಸರ್ನ ನಾನು ನೇರವಾಗಿ ಕಂಡಿದ್ದೀನಿ ನನ್ನ ಅನುಭವಕ್ಕೆ ಬಂದಿದೆ ಕೆಲವು ಘಟನೆಗಳನ್ನು ಅವ್ರ ಜೊತೆ ಒಡನಾಟದಲ್ಲಿ ನಾನು ಹೇಳ್ತೀನಿ ಮೊಟ್ಟ ಮೊದಲನೇದು ನಾವು ಸುಚಿ ಸರ್ನ ಫಸ್ಟ್ ನೋಡಿದ್ದು ಒಂದು ಸಿನಿಮಾದ ಆಡಿಷನ್ಗೆ ಅಂತ ಅವ್ರ ಆಫೀಸಿಗೆ ಭೇಟಿ ಮಾಡಕ್ಕೆ ಹೋದಾಗ ಸಂದಿಗ್ಧ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ರು ಸರ್ ತಾವು ಏನು ನಂಬಿರ್ತಾರಲ್ಲ ಅದನ್ನ ಯಾವುದೇ ಹಿಂದ ನೋಡದೆ ಅವರನ್ನು ಅನ್ಕೋತಾರೆ ಇವರನ್ನು ಅನ್ಕೋತಾರೆ ಅಂತ ಈ ಯೋಚನೆ ಮಾಡದೆ ಅದನ್ನು ಯಥಾವತ್ ಕೃತಿಗೆ ತರೋಕೆ ಪ್ರಯತ್ನಿಸೋರು ನಮ್ಮ ಸುಚಿ ಸರ್ ಯಾಕಂದ್ರೆ ಅವರನ್ನು ನಾನು ನೋಡಿದ್ದೀನಿ ಭಾಳ ಸ್ಪಷ್ಟವಾಗಿ ಕಾರಣ ಮಾತಾಡ್ತಾರೆ ಅಂತ ಅನ್ನುವ ಕಾರಣಕ್ಕೆ ಕೆಲವರು ಹಿಂದ ಮುಂದೆ ಮಾತಾಡ್ಬೋದು ಅದರಲ್ಲೇ ಇದೆ ಆದರೆ ಅವು ಯಾವುದನ್ನು ಅವರಿಗೆ ಮನಸ್ಸಿಗೆ ಹೆಚ್ಕೊಳ್ಳೋಲ್ಲ ಭಾಳ ಮುಖ್ಯವಾಗಿ ಇಲ್ಲಿ ನಾನು ನಂಬಿರೋ ಸಿದ್ಧಾಂತ ಇದು ಯಾಕಂದರೆ ಯಾವ ವ್ಯಕ್ತಿ ತಾನು ಸಂಪೂರ್ಣವಾಗಿ ಒಂದು ವಿಷಯವನ್ನು ತಿಳ್ಕೊಂಡಿದ್ದೀನಿ ವಿಷಯದ ಬಗ್ಗೆ ಆಳ ನನಗಿದೆ ಡೆಪ್ತಿದೆ ಅಂತನ್ನುವ ವ್ಯಕ್ತಿ ಮಾತ್ರ ಅಷ್ಟು ಕಾನ್ಫಿಡೆಂಟಾಗಿ ಆ ಒಂದು ನಂಬಿಕೆ ಬರೋಕ್ಕೆ ಸಾಧ್ಯ ತಮ್ಮ ಕೃತಿ ಬಗ್ಗೆ ಅದು ನಮ್ಮ ಸೂಚಿ ಸರ್ ಅಂದ್ಕೊಂಡಿದ್ದನ್ನ ಯಥಾವತ್ ಮಾಡ್ತಾರೆ ಅವರು ಸೊ ಇದು ಒಂದು ನಾನೊಂದು ಪ್ರಾಜೆಕ್ಟಿಗೆ ಕೈ ಇಟ್ಟೆ ಒಂದು ಸಿನಿಮಾ ಮಾಡೋಣ ಅಂಥೇಳಿ ಅದಕ್ಕೊಂದು ನಿರ್ಮಾಪಕರು ಕೆಲವರು ತೋರ್ಸೋಣ ಅಂಥೇಳಿ ಒಂದು ಟ್ರೈಲರ್ ಥರದ್ದು ಒಂದು ಮಾಡಬೇಕು ಒಂದು ಒಂದು ಶೋ ರೀಲ್ ಥರ ಅಂತ ಅಂದ್ಕೊಂಡು ನಾವು ಇಡೀ ಸ್ಕ್ರಿಪ್ಟನ್ನ ಅದ್ರ ಬೆಸ್ಟ್ ಸೀನ್ಸ್ ಅಂತ ಬರ್ಕೊಂಡು ಶೂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಕೆಲವು ನೋನ್ ಫೇಸಸ್ ಇದ್ದರೆ ಚೆನ್ನಾಗಿರುತ್ತೆ ಕೆಲವರು ನಟರ ನಟಿ ಅಂತ ಅಂದ್ಕೊಂಡು ನಾವು ಅಚುತ್ ಕುಮಾರ್ ಅವರವ್ರನ್ನ ಆ ಥರದವ್ರನ್ನ ಕೇಳಿದ್ವಿ ಸುಚಿಸರ್ನೂ ಕೇಳಿದ್ವಿ ಈ ಒಂದು ರ್ಯಾಪೋ ಇದೆಯಲ್ಲ ಅಂತ ಭಯ ಕೈಕಾಲು ನಡೀತಿತ್ತು ನಾನು ಫೋನ್ ಮಾಡಿದಾಗ ಏನಂತಾರೋ ಅಂತ ಯಾಕಂದರೆ ನಾವು ಮಾಡ್ತಿರೋದೇ ನಿರ್ಮಾಪಕರಿಗೆ ತೋರ್ಸೋಕ್ಕೆ ಅಂತ ಸೊ ನಮ್ಮ ಮಾತ್ರ ಇರಲಿಲ್ಲ ಹಣ ಇರಲಿಲ್ಲ ಆದರೆ ಸುಚಿತ್ ಸರ್ಗೆ ಫೋನ್ ಮಾಡಿ ಈ ಥರ ಅಂತ ಬನ್ನಿ ಸಲ ಮಾತಾಡೋಣ ಅಂದರು ಸೇಮ್ ಮನೆಗೆ ಹೋದ್ವಿ ಎಲ್ಲ ಮಾಡಿದ್ವಿ ಎಷ್ಟು ಚೆನ್ನಾಗಿ ಅವರು ಕತೆ ಕೂರಿಸ್ಕೊಂಡು ಕತೆ ಕೇಳಿ ಅವತ್ತು ಮಜ್ಜಿಗೆ ಮಾತ್ರಲ್ಲ ಊಟ ಕೂಡ ಆಯಿತು ಅಲ್ಲೇ ಗಿರೀಶ್ ಅಂತ ಅವ್ರ ಸಹಾಯಕರಿದ್ದರು ಊಟ ಎಲ್ಲ ಹಾಕಿ ಎಲ್ಲ ಮಾತಾಡಿ ಒಳ್ಳೆಯದಾಗಲಿ ನಿಮ್ಮ ಚೆನ್ನಾಗಿ ಆಗಬೇಕು ಈ ಸ್ಕ್ರಿಪ್ಟು ಅಂತೆಲ್ಲ ಹೇಳಿ ಸ ಬರ್ತೀರಿ ಅಂತ ಹೇಳಿ ಯಾವತ್ತು ಬರ್ಬೇಕು ನನಗೊಂದು ಎರಡು ದಿನ ಮೊದಲು ಹೇಳಿ ಅಂತ ಹೇಳಿ ಆಮೇಲೆ ನಾನು ಹೇಳಿ ನಮ್ಮ ಇಡೀ ಶೂಟಿಂಗ್ ಹುಡುಗರಿದ್ರಲ್ಲ ನಾವೆಲ್ಲ ನಮ್ಮ ತಂಡ ಅವರೆಲ್ಲರೂ ಶುಚಿ ಸರ್ ಬರ್ತಾರ ಈಗ ಶುಚಿ ಸರ್ ಅಂತ ಎಲ್ಲ ಅದೇನೋ ಒಂಥರ ಈ ತುಂಬ ಅಲರ್ಟಾಗಿ ನಿಂತ್ಕೊಂಡ್ಬಿಟ್ಟಿದ್ರು ನನಗೂ ಅಷ್ಟೇ ಇದಿತ್ತು ಬಟ್ ಸಿಂಪಲ್ಲಾಗಿ ಬಂದರು ತಮ್ಮ ಕ್ಯಾಬಲ್ಲೇ ಬ ಕ್ಯಾಬಲ್ ಬಂದರು ಅಲ್ಲಿ ಭಾಗವಹಿಸಿದ್ರು ಸ್ಕ್ರಿಪ್ಟ್ನಲ್ಲಿ ಇದನ್ನೀ ಥರ ಅಂತ ಒಳ್ಳೆ ಸ್ಟೂಡೆಂಟ್ ಥರ ಕೇಳಿದ್ರು ಎಲ್ಲ ಆಯಿತು ಆನಂತರ ಬಿ ಜಿ ಎಲ್ ಸ್ವಾಮಿಯವರ ಬಗ್ಗೆ ಕನ್ನಡದ ಬಹುದೊಡ್ಡ ಸಾಹಿತಿಗಳು ನಮ್ಮ ಡಿ ವಿ ಗುಂಡಪ್ಪನವ್ರ ಪುತ್ರರವರು ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಹೇಳಿ ಹೊರಟ್ವಿ ನಾವು ನಮ್ಮ ಕೆಲವು ಸ್ನೇಹಿತರೆಲ್ಲ ಸೇರಿ ಎಲ್ಲ ಆಯಿತು ಅದಕ್ಕೆ ಹಿನ್ನೆಲೆ ಧ್ವನಿ ಒಬ್ಬರು ಒಂದು ಅದ್ಭುತವಾದ ಧ್ವನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ನಮ್ಮ ಗೆಳೆಯರು ನಾವೆಲ್ಲ ಮಾತಾಡಿ ಶುಚಿ ಸರ್ ಬಿಟ್ರೆ ಇನ್ಯಾರೂ ಆಗಲ್ಲ ಅಂಥ ಒಂದು ಧ್ವನಿ ಕನ್ನಡ ಆ ಥರ ಇದೆ ಬೇಕು ಅಂತ ಹೇಳಿ ನಾವು ಕೇಳಿದಾಗ ಆಯಿತು ಬರ್ತೀನಿ ಅಂತ ಹೇಳಿದರು ಬಂದರು ಸ್ಟುಡಿಯೋಗೆ ಸ್ಕ್ರಿಪ್ಟ್ ಕೊಟ್ಟೆ ಅವ್ರಂದರು ಪರ್ಮೋ ಅವ್ರು ತುಂಬ ಚೆನ್ನಾಗಿ ನನ್ನ ಕರೀತಾರೆ ಪರ್ಮೋ ಅಂತ ಕರೀತಾರೆ ಪರ್ಮೋ ಈ ಪದ ಹೆಂಗಿದೆ ಹಿಂಗೆ ಮಾಡಲ ಇದನ್ನ ಚೂರು ಹಿಂಗಾಗ್ಬೇಕು ಪರ್ಮೋ ಹಿಂಗಿದೆ ನಿಂಗೆ ಬೇಜಾರಾ ನಿನ್ನ ಪದ ಪದ ಅಂತ ಸರ್ ಏನಿಲ್ಲ ಸರ್ ಒಟ್ಟಾರೆ ನೀವು ಎಷ್ಟು ಮಾಡ್ತಿರೋದು ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಮಾಡಿ ಸರ್ ಅಂತ ನಾನು ಕೂಡ ಹೇಳಿದೆ ಅವರೇ ಸ್ಟುಡಿಯೋದಲ್ಲಿ ಕೂತು ಅದನ್ನೆಲ್ಲ ಕೆಲವು ತಿದ್ದುಪಡಿ ಮಾಡಿ ಅದನ್ನ ಅದ ನಂತರ ಇದೆ ಅದು ಅವರು ತಿದ್ದುಪಡಿ ಮಾಡ್ಕೊಂಡು ನೋಟ್ಸೋದೆಲ್ಲ ತುಂಬ ಒಂಥರ ವ್ಯಾಲ್ಯೂಬಲಾಗಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಎಲ್ಲ ಮಾಡಿ ನೀಟಿಗೆಲ್ಲ ಮಾಡಿ ರೆಕಾರ್ಡ್ ಮಾಡಿಕೊಟ್ಟು ತಮ್ಮದೇ ಸ್ವಂತ ಕಾರಲ್ಲಿ ಬಂದಿದ್ದರು ನಾಗರಭಾವಿ ಸ್ಟುಡಿಯೋವರೆಗೂ ಅವ್ರಿಗೂ ಅವ್ರ ಮನೆ ರಾಜರಾಜೇಶ್ವರಿ ನಗರ ಅಲ್ಲಿ ಇವರು ಬಂದಿದ್ದಕ್ಕೆ ನಾಟಿ ಸಿಂಗಲ್ ರುಪಿ ಕನ್ವಿಯೆನ್ಸ್ ಅಂತ ಕೂಡ ಕೇಳಿಲ್ಲ ಡಿ ವಿ ಜಿ ಅವ್ರಿಗೆ ಬಿ ನಾನು ಕೊಟ್ಟು ಕೊಡುಗೆ ಅಂತ ಅನ್ಕೊ ಅಂತ ಒಂದೇ ಮಾತು ಹೇಳಿ ಸಾರು ಹೊರಟ್ಬಿಟ್ರು ಡಾಕ್ಯುಮೆಂಟ್ರಿ ಮುಗಿದಾಗ ಶೋ ಆಯಿತು ಬಿ ಪಿ ವಾಡಿಯೋದಲ್ಲಿ ಏನು ಧ್ವನಿ ಕೇಳೋದು ಸೌಂಡ್ ಸಿಸ್ಟಮ್ ಅದರಲ್ಲೆಲ್ಲ ಸೊ ಇಡೀ ಡಾಕ್ಯುಮೆಂಟ್ರಿ ಒಂದು ಕಳಶ ಸರ್ ಧ್ವನಿ ಸೊ ಇಷ್ಟು ಚೆನ್ನಾಗಿ ನಮ್ಮ ಸರ್ರು ಸ್ಪಂದಿಸ್ತಾರೆ ಒಳ್ಳೆ ಕೆಲಸ ಮಾಡೋರೆ ಜೊತೆಗೇ ಇರ್ತಾರೆ ದುಡ್ಡು ಕಾಸೋರಿಗೆ ಅವ್ರು ಸೆಕೆಂಡ್ರಿ ಅವ್ರಿಗೆ ಹಂಗ ದುಡ್ಡು ಕಾಸು ಬಡೋ ಬೇಕು ಎಲ್ರಿಗೂ ಬೇಕು ಆದರೆ ಅದು ಬಿಟ್ಟು ನೀವೇನಾದರೂ ಕೊಡುಗೆ ಕೊಡುವಂಥ ಕೆಲಸ ಮಾಡಿದ್ರೆ ಜೊತೆಗಿರ್ತಾರೆ ಸರ್ರು ಅದು ಸುಚಿ ಸರ್ ಗ್ರೇಟ್ನೆಸ್ಸು ಅದು ನಮ್ಮ ಸುಚಿ ಸರ್ ಈ ರೀತಿ ನಮ್ಮ ಅವ್ರು ನಮ್ಮ ಪರಿಚಯವಾಗಿ ಸಂದಿಗ್ಧ ಸಿನಿಮಾಗಾದ ಅದತ್ರ ಮೂರು ಮೂರು ನಾಲ್ಕು ವರ್ಷ ಆಯಿತು ಈ ನಾಲ್ಕು ವರ್ಷದ ಪುಟ್ಟ ಅವಧಿಯೇ ಆದರೆ ಇಷ್ಟರಲ್ಲಿ ಅವರು ನಮ್ಮ ಜೊತೆಗೆ ನಮ್ಮ ಬದುಕಿಗೆ ಮಾಡಿರೋ ಕಾಂಟ್ರಿಬ್ಯೂಷನ್ ಇದೆಯಲ್ಲ ನಿಜವಾಗ್ಲೂ ದೊಡ್ಡದು ಸೊ ಹಾಗಾಗಿ ನಂಗೆ ಸುಚಿ ಸರ್ ಅಂತಂದ ತಕ್ಷಣ ನಂಗೆ ಭಾಳ ಅವರು ಅವರೊಬ್ಬ ಹೇಗೆ ಒಬ್ಬ ಕುಟುಂಬದ ಸದಸ್ಯನಾಗಿ ಕೂಡ ಗಮನ ಹರಿಸ್ತಾರೆ ಒಬ್ಬ ಯಾರೋ ಪರಿಚಯ ಆದರೆ ಅಂತ ಅನ್ನೋದಕ್ಕೆ ಈ ಒಂದು ಘಟನೆ ಹೇಳ್ತೀನಿ ನನ್ನ ಶ್ರೀಮತಿ ಇದ್ದಾಗ ನನ್ನ ಮಗ ನನ್ನ ಹೆಂಡತಿ ಹೋಟೆಲ್ ಇದ್ದಾಗ ಕೊನೆ ಕೊನೆ ಬರ್ತಾಯಿತ್ತು ಅಂದರೆ ಡೆಲಿವರಿ ಟೈಮ್ ಬರ್ತಾಯಿತ್ತು ಒಂಬತ್ತನೇ ತಿಂಗಳ ಹತ್ತಿರ ಬರ್ತಾಯಿತ್ತು ಸುಚಿ ಸರ್ಗೆ ಅದು ಹೇಗೋ ವಿಷಯ ಗೊತ್ತಾಯಿತು ಏನೋ ಗೊತ್ತಿಲ್ಲ ಅಥವಾ ನಾವೇನೋ ಮಾತಾಡ್ತಾ ಮಾತಾಡ್ತಾ ಪ್ರಾಸಂಗಿಕವಾಗಿ ಅದನ್ನು ಹೇಳಿದೆ ಈ ಥರ ಅಂತ ಪರಮ ಹುಷಾರಾಗಿರೋ ದೊಡ್ಡ ಆಸ್ಪತ್ರೆಗಳ ಸಹವಾಸವೇ ಮಾಡಬೇಡ ಹೋಗ್ಬೇಡ ಎಲ್ಲೂ ನೀನು ನನಗೊಂದು ವೈದ್ಯರು ಗೊತ್ತು ಅವ್ರು ಭಾಳ ಏನೋ ತುಂಬ ಹೈಫೈ ಪ್ರೊಫೈಲ್ ಮೇಂಟೈನ್ ಮಾಡೋರಲ್ಲ ಆದರೆ ಭಾಳ ಒಳ್ಳೆ ಡಾಕ್ಟ್ರು ತುಂಬ ಖರ್ಚು ಕಡಿಮೆಲೂ ಆಗುತ್ತೆ ಆಮೇಲೆ ಬೇರೆ ಆಸ್ಪತ್ರೆಯವರು ಏನು ಸಮಸ್ಯೆ ಇರಲಿ ಬಿಡಿ ಸಿಸೇರಿ ಅಂತ ಅಂದ್ಬಿಟ್ಟು ತುಂಬ ಅನಾರೋಗ್ಯನೂ ಉಂಟು ಮಾಡಿಬಿಡ್ತಾರೆ ದೇಹಕ್ಕೆ ದುಡ್ಡು ಕಿತ್ಬಿಡ್ತಾರೆ ಹುಷಾರಾಗಿರುವಂಥ ಎಚ್ಚರಿಸಿದ್ರು ಆಯ್ತು ಸರ್ ಅಂತಂದರೆ ಅವ್ರು ನಂಬರೆಲ್ಲ ಕೊಟ್ಟರು ನೀವು ನಂಬಲ್ಲ ಅದು ಆಗಿ ಎರಡು ದಿನಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಎರಡು ದಿನಕ್ಕೇ ನನ್ನ ಹೆಂಡತಿಗೆ ಹೆರಿಗೆ ಪೈನ್ ಬಂದು ಲಾಸ್ಟ್ ಮೂಮೆಂಟಲ್ಲಿ ನಾವು ಒಂದು ಆಸ್ಪತ್ರೆ ಹಾಕಿ ಅವ್ರು ಏನೇನು ಹೇಳಿದ್ರಲ್ಲ ಮೆಡಿಕಲ್ ಮಾಫಿಯಾ ಅದಷ್ಟು ನಮ್ಮ ಆಯಿತು ಹಾಗಾಗಿ ಸರ್ ಆ ರೀತಿ ಒಬ್ಬ ವಿಷನ್ ಅಂದರೆ ಮುಂದಾಲೋಚನೆ ಇರುವಂಥ ಒಬ್ಬ ವ್ಯಕ್ತಿ ಕೂಡ ಸೊ ಹಾಗಾಯಿತು ಎನಿವೆ ಸರ್ ಹೇಗೆ ಒಬ್ಬ ಕುಟುಂಬದ ಸದಸ್ಯನಾಗಿ ಕೂಡ ಹರಿಸ್ತಾರೆ ಅನ್ನೋಕ್ಕೆ ನಾನು ಈ ಘಟನೆ ಹೇಳಿದೆ ಏನಿವೆ ಅವ್ರು ಕೊಟ್ಟ ಆ ವೈದ್ಯರ ಕಾಂಟ್ಯಾಕ್ಟ್ ನಾನು ಬಳಸೋಕ್ಕಾಗಲಿಲ್ಲ ಆದರೆ ಆ ಕೊರಗು ಅವರು ಹೇಳಿದ ಹಾಗೆ ನಾನು ಸ್ವಲ್ಪ ಬೇಗ ಎಚ್ಚರಿಕೆ ವಹಿಸಿದ್ರೆ ನಾನು ಇನ್ನೊಂದು ಅಪಾಯದಿಂದ ತಪ್ಪಿಸ್ಕೋಬೋದಾಗಿತ್ತು ಅಂತ ನನಗೀಗಲೂ ಅನ್ನಿಸ್ತಿರುತ್ತೆ ಸೊ ಇಂತಹ ನಮ್ಮ ಸುಚಿ ಸರ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ನೂರಾರು ಕಾಲ ಚೆನ್ನಾಗಿರಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಒಳ್ಳೆ ಮನಸ್ಸಿರೋರಿಗೆ ನಿಮ್ಮ ಒಳ್ಳೆತನ ನಮಗೂ ಬರಲಿ ನಿಮ್ಮ ಸುತ್ತ ಇರೋ ನೂರಾರು ಜನ ಶಿಷ್ಯದ್ರಿಗೂ ಬರಲಿ ಒಳ್ಳೆ ಮನಸ್ಸಿರುವ ನಿಮಗೆ ಹುಟ್ಟು ಶುಭಾಶಯಗಳು ಸರ್